ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತೇನು ಅಂತಂದರೆ, ನಾನು ನೆಲಮಂಗಲದ ಹತ್ರ ಇರೋ ಕೋಡಿಪಾಳಿ ಅಂತ ಗ್ರಾಮಕ್ಕೆ ಬಂದಿದ್ದೆ. ಅಲ್ಲೇ ನೋಡಿದೆ ಅಂದರೆ ಒಂದು ವಿಭಿನ್ನವಾದ ಒಂದು ಡ್ರಿಪ್ ಸಿಸ್ಟಮ್ ನೋಡಿದೆ. ಮಾಮೂಲಿ ಡ್ರಿಪ್ಪೇ, ಬಟ್ ಅದು ಸ್ವಲ್ಪ ವಿಭಿನ್ನವಾಗಿತ್ತು. ಮತ್ತು ರೈತರ ಜೊತೆ ಕೇಳಿದಾಗ ಏನು ಹೇಳಿದ್ರು ಅಂದರೆ ಖರ್ಚು ಕಡಿಮೆ ಅಂತಲೂ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾಯಿದ್ದೀನಿ. ಗೆಳೆಯರೇ, ನನ್ನ ಜೊತೆ ಇಬ್ಬರು ರೈತರು ಇದ್ದಾರೆ. ಆ್ಯಕ್ಚುಲಿ ಇವ್ರದ್ದೇ ಈ ಒಂದು ಡ್ರಿಪ್ ಸಿಸ್ಟಮು. ಸರ್, ನಿಮ್ಮ ಪರಿಚಯ ಹೇಳ್ಕೊಳ್ಳಿ ಸರ್. ಸರ್, ನಮ್ಮ ಹೆಸರು ದೇವರಾಜ್ ಅಂದ್ಬಿಟ್ಟು. ಓಕೆ. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಓಕೆ. ನಮ್ಮ ಹುಟ್ಟದಾಗಿಂದಲೂ ಇದೇ ಕೆಲಸನೇ, ವ್ಯವಸಾಯ ಅಂದರೆ. ನೀವು ರೈತರು. ಓಕೆ ಸರ್, ಇದನ್ನು ಏನು ಬೆಳೆಯೋಕ್ಕೋಸ್ಕರ ಹಾಕಿದ್ದೀರಾ ಸರ್? ಇದು ಹೂವಿನ ಗಿಡ ಹಾಕೋದಕ್ಕೆ, ಸೆಂಟೆಲ್ಲೋ ಹೂವಿನ ಗಿಡ ಬೆಳೆಯೋದಕ್ಕೆ ಹಾಕಿರೋದು. ಇದು ಹೂವಿನ ಗಿಡ ಅಂದರೆ ಏನು, ಸೇವಂತಿನ? ಹಾಂ, ಸೇವಂತಿಗೆ ಇದೆ, ಸೇವಂತಿಗೆ. ಓಕೆ. ಅದಕ್ಕೆ ಸೆಂಟೆಲ್ಲೋ ಅಂತ ನಾವು ಯಾವುದಾದ್ರೆ ಸಸಿ ಹೆಸರೇ ಸೆಂಟೆಲ್ಲೋ ಅನ್ನೋದು. ಸೆಂಟೆಲ್ಲೋ. ಓಕೆ ಓಕೆ ಸರ್, ಈ ಡ್ರಿಪ್ ಬಗ್ಗೆ ಹೇಳಿ ಸರ್. ನೀವು ಇದನ್ನು ಈಗ ಹೊಸದಾಗಿ ಮಾಡಿದ್ದೀರಾ ಅಲ್ಲ, ಇದಕ್ಕಿಂತ ಮುಂಚೆ ಇದು ಮಾಡಿಲ್ಲ? ಮೊದಲು ಒಂದ್ಸರಿ ಮಾಡಿದ್ವಿ. ಓಕೆ. ಇದೇ ತರ ಮಾಡಿದ್ವಿ ಮೊದಲೊಂದ್ಸರ. ಓಕೆ. ಮೊದಲು ಬೇರೆ ಟೈಪ್ ಮಾಡ್ತಿದ್ವಿ, ಅದು ಖರ್ಚು ಜಾಸ್ತಿ ಬರೋದು. ಬಟ್ ಆ ಖರ್ಚು ನೋಡ್ಕೊಂಡ್ರೆ ತಿರ್ಗಾ ಅದಕ್ಕೂ ಇದಕ್ಕೂ ವಹಿಸ್ಕೊಂಡ್ರೆ ಸುಮಾರು ಒಂದು 20-25 ಸಾವಿರ ಒಂದು ಬೆಳಗ್ಗೆ ಸೇವ್ ಆಗ್ತದೆ ನಮಗೆ. ಓಕೆ ಓಕೆ. ಹೌದೌದು. ಹಂಗಾಗ್ಬಿಟ್ಟಿದ್ದನ್ನು ಯಾಕೆ ಮಾಡಬಾರ್ದು ಅಂತೇಳಿ ನಾವು ಅಲ್ಲಿ ಎರಡು ವರ್ಷದಿಂದ ಇದೇ ಇಟ್ಕೊಂಡಿದ್ದೀವಿ ಸರ್. ಹಳೆ ಡ್ರಿಪ್ ಸಿಸ್ಟಮ್ ಒಂದು ಎಕರೆಗೆ ನಿಮಗೆ ಎಷ್ಟು ಖರ್ಚು ಬರ್ತೀವಿ? ಹಳೆ ಡ್ರಿಪ್ಗೆ ಒಂದು ಎಕರೆಗೆ ಕಮ್ಮಿ ಅಂದ್ರೂ ಒಂದು 40,000 ಖರ್ಚು ಬರೋದು. 40,000. ಸೊ ಈ ತರ ಡ್ರಿಪ್ ಸಿಸ್ಟಮ್ ಇದಕ್ಕೆ ಒಂದು 15-20,000-10,000 ಸೇವ್ ಆಗುತ್ತೆ. ಅಂದ್ರೆ ಅರ್ಧದಷ್ಟು ಉಳಿಸ್ಕೊಳ್ತಾ ಇದ್ದೀರಾ. ತುಂಬಾ ಲಾಭದಾಯಕ ಅಂತಾನೆ ಹೇಳ್ಬೋದು ಸರ್. ಅಷ್ಟೇ ಭೂಮಿನೂ ತೇವ ಆಗ್ತದೆ. ಅದರಲ್ಲಿ ಏನ್ ತೇವ ಆಗ್ತದೆ, ಇದಕ್ಕಿಂತ ಅದನ್ನ ಜಾಸ್ತಿ ತೇವ ಆಗ್ತದೆ. ಇದು ಅಂದ್ರೆ ನೆನೀತದೆ, ಪೂರ್ತ ಭೂಮಿ ಪೂರ ತೇವಾಂಶ ನೆನೀತದೆ. ನೀರು ಚೆನ್ನಾಗಿ ಹೀರ್ಕೊಳ್ತದೆ ಭೂಮಿ. ಅಂದ್ರೆ ಪಸೆ ಇರುತ್ತೆ, ನೀರು ಪಸೆ ಇರುತ್ತೆ, ತೇವಾಂಶ ಚೆನ್ನಾಗಿರುತ್ತೆ ಅಂತ. ಓಕೆ ಸರ್. ರೈನ್ ಪೈಪ್ ಒಂದು ರೋಲ್ಗೆ ಎಷ್ಟಾಗುತ್ತೆ ಸರ್? 1200 ಐತೆ, 300 ಐತೆ. ಕ್ವಾಲಿಟಿ ಮೇಲೆ ಹೋಗುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್. ಅಂದ್ರೆ ಕಡಿಮೆದು ಎಷ್ಟಿದೆ? ಹೈಯೆಸ್ಟ್ ಹೈ ಕ್ವಾಲಿಟಿ ಅಂದ್ರೆ 1600. ಓಕೆ. ಅದು 900 meters ಬರ್ತದೆ. ಓಕೆ. ಒಂದು ರೋಲ್ಗೆ, ಒಂದು ರೋಲ್ಗೆ 900. ಕಡಿಮೆ ಅಂದ್ರೆ ಎಷ್ಟು ಬರುತ್ತೆ? ಕಡಿಮೆ ಅಂದ್ರೆ 1300 ಇದೆ. 1300 ಕಡಿಮೆ. ಅದು ಕ್ವಾಲಿಟಿ ಕಮ್ಮಿ ಬರ್ತದೆ. ಕ್ವಾಲಿಟಿ ಕಮ್ಮಿ ಸರ್. ಇದೆಲ್ಲ ಇದೆ ಅಲ್ವಾ, ಏನು ಅಂತಂದ್ರೆ ಈಗ ನಾವು ಒಂದ್ಸರಿ ಈಗ ಉಳ್ಳಿ ಗಿಡಕ್ಕೆ ಹಾಕಿರ್ತೀವಿ, ಅದಕ್ಕೆ ಒಳ್ಳೆ ಅಗಲ ಬರ್ತದೆ. ಅವಾಗ ಏನ್ ಮಾಡ್ತೀವಿ, ಅದಕ್ಕೆ ಹಾಕೊಂತೀವಿ. ಇದಕ್ಕಂದ್ರೆ ಒಳ್ಳೆ ಕಿರದ ಬರ್ತದಲ್ಲ, ಡಬಲ್ ಡಬಲ್ ಬರ್ತದಲ್ವಾ, ಅದಕ್ಕೆ ಇದನ್ನ ಹಾಕೊಂತೀವಿ ಎಕ್ಸ್ಟ್ರಾ. ಅದಕ್ಕೆ ಬ್ಯಾಡ್ದಿಲ್ದಾಗ ಡಮ್ಮಿ ಕ್ಯಾಪ್ ಹಾಕೊಂಡ್ಬಿಟ್ಟಿದೀವಿ ನೋಡಿ. ಹೌದು, ಬ್ಯಾಡ್ದಿಲ್ದಾಗ ಡಮ್ಮಿ ಕ್ಯಾಪ್ ಹಾಕೊಂತೀವಿ. ಓಕೆ. ಇದೆಲ್ಲ ಡಮ್ಮಿ ಕ್ಯಾಪ್ ಅಲ್ವಾ, ಅದ್ ಬೇಕಾದಾಗ ನೀವು ಕ್ಲೋಸ್ ಮಾಡ್ಕೊಳ್ತೀರಾ, ಮಾಡ್ಕೊಬೋದು. ಓಕೆ. ನಿಮಗೆ ನಿಮ್ಮ ಅನುಕೂಲ ಹೇಗಿದೆ ಆ ಥರ ನೀವು ಬಿಟ್ಕೋಬೋದಲ್ಲ ಸರ್. ಆಮೇಲೆ ಸರ್, ಇದು ಒನ್ ಟೈಮ್ ಯೂಸೇಜಾ, ಅಂದ್ರೆ ಯೂಸ್ ಇನ್ ಥ್ರೋನ ಇದು? ಇಲ್ಲ ಇಲ್ಲ, ಒನ್ ಟೈಮ್ ಅಷ್ಟೇ. ಇದು ಒನ್ ಟೈಮ್ ಒಂದು ಬೆಳೆಗೆ ಒಂದೇ ಸತಿ ಇದು. ಅದು 2,600-3,000 ಐತೆ ಅದು ರೋಲು. ಓಕೆ. ಒಂದು ಬೆಳೆ ಎರಡು ಬೆಳೆ ಬರ್ತದೆ, ಬಟ್ ಡಿಪ್ಪಲ್ ಗೊಬ್ಬರ ಬಿಟ್ರೆ ಕಣ್ಣೆಲ್ಲ ಕಟ್ಕೊಂಬಿಡ್ತಾವ ಅದು. ಹೌದು 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 ಹೌದು. ಆ ದೇಶ ಯಾಕೆ ಒನ್ ಟೈಮ್ ಯೂಸ್ ಅಂತರೂ ಅಷ್ಟೇ, ಒಂದು ಬೆಳೆಗೆ ಅಷ್ಟೇ ಸರ್. ನಿಜ. ಏನೊಂದು ಡ್ರಿಪ್ ಪೈಪ್ ಬಂದ್ಬಿಟ್ಟು ಒಂದು 2-3 ಮಾತ್ರ ಯೂಸೇಜ್ ಆಗೋದು, ಆಮೇಲೆ ಅದು ಅದರಲ್ಲಿ ತಾಕತ್ ಇರಲ್ಲ. ಅದರಲ್ಲಿ ನಾವು ಹೇಳ್ಬೋದು ಅಷ್ಟೇ, ಡ್ರಿಪ್ ಪೈಪ್ ಅಲ್ಲಿ ನಾವು ಲಾಗ್ ಹೊಡ್ಬಿಡ್ತೀವಲ್ಲ, ಕಣ್ಣು ಕಟ್ಕೊಂಡ್ಬಿಡ್ತೀವಿ. ಹೌದೌದು. ಅದು ಆ ಹೋಲ್ ಒಂದ್ಸತಿ ಬ್ಲಾಕ್ ಆಯ್ತು ಅಂದ್ರೆ ಅಲ್ಲಿಗೆ ನೀರು ಬರಲ್ಲ. ಏನಿಲ್ಲ ಸರ್, ತುಂಬಾ ಯೂಸ್ ಆಗುತ್ತೆ ಇದು. ಓಕೆ. ದುಡ್ಡು ಉಳಿತಾಯ ಆಗುತ್ತೆ, ಬಡ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತೆ ನೀರು ನೀರು ಸಮೇತ ತುಂಬಾ ಸರ್. ಇಲ್ಲಿ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? ಇಲ್ಲಿ ಸರ್, ಇಲ್ಲಿ ಬೋರ್ವೆಲ್ ಬಂದ್ಬಿಟ್ಟು 1,000 ಇದೆ, ಎಲ್ಲ 1,000 ಮೇಲಿರೋದೆ. 1,000. ಓಕೆ ಸರ್. ಕೊನೆಯದಾಗಿ ಒಂದು ಕ್ವಶನ್, ಏನು ಅಂತಂದ್ರೆ ಕೊನೆಯದಾಗಿ ಆಗಲೇ ಆಲ್ರೆಡಿ ನಾ ಕೇಳಿದ್ದೀನಿ, ಇನ್ನೊಂದ್ಸತಿ ಕೇಳ್ತೀನಿ, ಒಂದು ಎಕರೆಗೆ ಈ ಡ್ರಿಪ್ ಸಿಸ್ಟಮ್ ಎಷ್ಟು ಖರ್ಚಾಗುತ್ತೆ ಸರ್? 15,000 ಆಗುತ್ತೆ. 15,000 ರೂಪಾಯಿಗೆ ಒಂದು ಎಕರೆ ಮಾಡ್ಬೋದು ವಿತ್ ಲೇಬರ್ ಸರ್? ಲೇಬರ್ ಬಿಟ್ಟು ಎಕ್ಸ್ಟ್ರಾ. ಲೇಬರ್ಗೆ ಏನು ಜಾಸ್ತಿ ಆಗಲ್ಲ ಬಿಡಿ, ಅದಕ್ಕೇನು ಒಂದು 2,000 ಕೊಟ್ಟರೆ ಅವ್ರಿಗೆ ಬರಲ್ಲ ಅಂದರೆ 2,000 ಕೊಟ್ಟರೆ ಯಾರನ್ನ ಹಾಕ್ಬಿಟ್ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ರೈತರಿಗೆಲ್ಲ ಗೊತ್ತಿರ್ತದೆ ಟೆಕ್ನಿಕ್, ಮಾಡ್ತಿದ್ದಂಗೆ ಗೊತ್ತಾಗ್ಬಿಡ್ತದೆ. ಈಗ ಡ್ರಿಪ್ ಮಾಡಿರ್ತಾರಲ್ಲ, ಮಾಮೂಲಿ ಡ್ರಿಪ್ ಮಾಡಿದ್ರೆ ಇದು ಅವ್ರಿಗೆ ಗೊತ್ತಾಗ್ಬಿಡ್ತದೆ ಮಾಡ್ಬೋದು ಅಂತ. ಅದೇ, ಅದು ಡ್ರಿಪ್ ಮಾಡದಿಲ್ದವ್ರಿಗೆ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಸೊ ನೋಡಿದ್ರಲ್ಲ ಗೆಳೆಯರೇ, ಇದಿಷ್ಟು ಬಂದು ಈ ಒಂದು ವಿನೂತನವಾದ ಒಂದು ವಿಭಿನ್ನವಾದ ಒಂದು ಡ್ರಿಪ್ ಸಿಸ್ಟಮ್ ಏನಿದೆ ಅದರ ಬಗ್ಗೆ ಇರೋ ಒಂದು ಮಾಹಿತಿ. ಸೊ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಶುಭ ದಿನ. ಜೈ ಹಿಂದ್. ಓಕೆ.